ಕರ್ನಾಟಕ ಟಿವಿಗೆ ಸ್ವಾಗತ ಮಹಾಭಾರತದಲ್ಲಿ ಬರುವ ಶಂತನು ಗಂಗೆಯನ್ನು ಮೆಚ್ಚಿ ಮದುವೆಯಾಗಲು ಇಚ್ಛಿಸಿದ ಆಕೆಗೆ ಪ್ರೇಮ ನಿವೇದನೆಯನ್ನು ಮಾಡಿದ ಆಗ ಗಂಗೆ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಆದರೆ ನಾನೇನೇ ಮಾಡಿದರೂ ನೀವು ಅದನ್ನು ಪ್ರಶ್ನಿಸುವಂತಿಲ್ಲ ಬದಲಾಗಿ ನಾನೇನೇ ಮಾಡಿದರೂ ನೀವು ಸುಮ್ಮನಿರಬೇಕು ಯಾವ ದಿನ ನೀವು ನಾನು ಮಾಡುವ ಕೆಲಸಗಳ ಬಗ್ಗೆ ಪ್ರಶ್ನಿಸುತ್ತೀರೋ ಆ ದಿನ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾಳೆ ಅದಕ್ಕೆ ಒಪ್ಪಿದ ಶಂತನು ಸರಿ ನೀನೇನೇ ಮಾಡಿದರೂ ನಾನು ಕೇಳೋದಿಲ್ಲ ಎಂದು ಹೇಳಿ ವಿವಾಹವಾಗುತ್ತಾನೆ ವಿವಾಹವಾದ ಬಳಿಕ ಗಂಗೆ ಯಾವ ಕೆಲಸವನ್ನು ಮಾಡುತ್ತಾಳೆ ಆ ಕೆಲಸದ ಬಗ್ಗೆ ಶಂತನು ಕೇಳಿದಾಗ ಏನಾಗುತ್ತದೆ ಇತ್ಯಾದಿ ವಿಷಯಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಗಂಗೆ ಮತ್ತು ಶಂತನು ವಿವಾಹವಾಗುತ್ತಾರೆ ಮತ್ತು ಅರಮನೆಗೆ ಬರುತ್ತಾರೆ ಇಬ್ಬರ ಜೀವನ ಸುಖಮಯವಾಗಿರುತ್ತದೆ ಹೀಗೆ ದಿನಗಳೆದಂತೆ ಗಂಗಾ ಗರ್ಭಧರಿಸುತ್ತಾಳೆ ಶಂತನುವಿನ ಸಂಭ್ರಮಕ್ಕೆ ಪಾರವೇ ಇರೋದಿಲ್ಲ ಆದರೆ ಮಗು ಹುಟ್ಟಿದ ಬಳಿಕ ಗಂಗೆ ಅದನ್ನು ನೀರಿಗೆ ಎಸೆಯುತ್ತಾಳೆ ಆಗ ಶಂತನುವಿಗೆ ಬೇಸರವಾಗುತ್ತೆ ಆದರೆ ಅದರ ಬಗ್ಗೆ ಕೇಳಲು ಹೋಗುವುದಿಲ್ಲ ಗಂಗಾ ಏಳು ಬಾರಿ ಗರ್ಭವತಿಯಾಗುತ್ತಾಳೆ ಮತ್ತು ಏಳು ಮಕ್ಕಳನ್ನು ನದಿಗೆ ಆದರೆ ಎಂಟನೇ ಮಗು ಹುಟ್ಟಿದಾಗ ಅದನ್ನು ನದಿಗೆ ಎಸೆಯಲು ಹೋದಾಗ ಶಂತನುವಿಗೆ ಸಿಟ್ಟು ಬರುತ್ತದೆ ಆಗ ಶಂತನು ಯಾಕೆ ಹೀಗೆ ಮಾಡುತ್ತಿದ್ದೀಯಾ ಹುಟ್ಟಿದ ಏಳು ಮಕ್ಕಳನ್ನು ನೀರಿಗೆಸೆದೆ ಇದೆಂಥ ಹಠ ನಿನ್ನದು ಅಷ್ಟು ಪುಟ್ಟ ಜೀವವನ್ನು ನೀರಿಗೆಸೆಯಲು ಮನಸ್ಸಾದರೂ ಹೇಗೆ ಬರುತ್ತೆ ನಿನಗೆ ಎಂದು ಪ್ರಶ್ನಿಸಿದ ಆಗ ಗಂಗೆ ಈತ ನಿನ್ನ ಎಂಟನೆಯ ಪುತ್ರ ದೇವವ್ರತ ನಿನ್ನ ಕೊನೆಗಾಲದವರೆಗೂ ಈತ ನಿನ್ನ ಜೊತೆ ಇರುತ್ತಾನೆ ನಾನು ಈತನನ್ನ ಬೆಳೆಸಿ ನಂತರ ನಿನ್ನ ಕೈಗೆ ಕೊಡುವೆ ನಾನು ಈ ಮೊದಲೇ ಹೇಳಿದಂತೆ ನೀನು ಎಂದು ನನ್ನ ಕೆಲಸವನ್ನು ಪ್ರಶ್ನಿಸುತ್ತೀಯೋ ಅಂದೇ ನಿನ್ನನ್ನು ಬಿಟ್ಟು ಹೋಗುತ್ತೇನೆಂದು ಹೇಳಿದ್ದೆ ಈಗ ಆ ಸಮಯ ಬಂದಿದೆ ನಾನು ನೀರಿಗೆಸಿದ ಏಳು ಮಕ್ಕಳು ಈ ಜನ್ಮದಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಜನಿಸಿದ್ದರು ಮತ್ತು ನಾವು ಕಳೆದ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ನಮಗೆ ತಗುಲಿದ ಶಾಪಕ್ಕೆ ಈ ರೀತಿ ನಮ್ಮ ಏಳು ಜನ ಮಕ್ಕಳನ್ನು ಕಳೆದುಕೊಳ್ಳಬೇಕಾಯಿತು ಎನ್ನುತ್ತಾಳೆ ಕಳೆದ ಜನ್ಮದಲ್ಲಿ ನಾನು ಬ್ರಹ್ಮನ ಮಗಳಾಗಿದ್ದೆ ನೀವು ಇಕ್ಷವಾಕು ಮನೆತನದ ರಾಜ ಮಹಾಭೀಷ ಆಗಿದ್ದೀರಿ ನಾನು ನನ್ನ ತಂದೆ ಬ್ರಹ್ಮರೊಂದಿಗೆ ದೇವಲೋಕಕ್ಕೆ ಬಂದಿದ್ದೆನು ನೀವು ಕೂಡ ಅಲ್ಲಿ ಬಂದಿದ್ದೀರಿ ನಿಮ್ಮ ಚಲವು ನೋಡಿ ನಾನು ನನ್ನ ಚಲವು ನೋಡಿ ನೀವು ಇಬ್ಬರೂ ಮೈ ಮರೆತಿದ್ದೆವು ಗಾಳಿಗೆ ನನ್ನ ಬಟ್ಟೆ ತೇಲಿ ಹೋಗಿತ್ತು ಆದರೆ ಅದರೆಡೆಗೆ ನನಗೆ ಲಕ್ಷ್ಯವಿರಲಿಲ್ಲ ನೀವು ನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರೆ ವಿನಃ ನನ್ನ ಮಾನ ಮುಚ್ಚಲು ಏನೂ ಮಾಡಲಿಲ್ಲ ಆಗ ಅಲ್ಲೇ ಇದ್ದ ಬ್ರಹ್ಮರಿಗೆ ಕೋಪ ಬಂದು ಮುಂದಿನ ಜನ್ಮದಲ್ಲಿ ನೀವು ಗಂಡ ಹೆಂಡತಿಯಾಗಿ ಆದರೆ ನಿನ್ನಿಂದ ನಿನ್ನ ಗಂಡನಿಗೆ ಬರೀ ದುಃಖವೇ ಸಿಗಬೇಕೇ ಹೊರತು ಸುಖವಲ್ಲ ಎಂದು ಶಾಪ ಹಾಕಿದ್ದರು ಹೀಗಾಗಿಯೇ ನಾನು ನನ್ನ ಮಕ್ಕಳನ್ನು ನೀರಿಗೆಸೆದು ನಿಮ್ಮ ಮನಸ್ಸನ್ನು ನೋಯಿಸುತ್ತಿದ್ದೆ ಇನ್ನು ಮರಣ ಹೊಂದಿದ ಏಳು ಮಕ್ಕಳು ವಸಿಷ್ಠ ಮುನಿಗಳ ಶಾಪಕ್ಕೆ ಗುರಿಯಾಗಿದ್ದ ವಸುಗಳು ಈ ಜನ್ಮದಲ್ಲಿ ಹುಟ್ಟಿ ತಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಮಾಡಿಕೊಂಡಿದ್ದಾರೆ ಎನ್ನುತ್ತಾಳೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ